ಬೆಂಗಳೂರು ವಿಪಕ್ಷಗಳು ಸಭೆ ಮಾಡ್ತಾ ಇದೆ, ಸೊ ಜೆಡಿಎಸ್ ಗೆ ಅಷ್ಟು ಆಹ್ವಾನ ಇಲ್ವಾ? ಈ ಹಿಂದೆ ಕೂಡ ಹೋಗಿರಲಿಲ್ಲ, ಇವತ್ತಿನ ನಿಲುವು ಯಾವ ರೀತಿ ಇರುತ್ತೆ? ನಮ್ಮ ಪಕ್ಷ ಪಾಪ ಅವ್ರ ಲೆಕ್ಕ ಕೇಟಿಲ್ಲ. ಇವತ್ತಿನ ಮಹಾಗಠಬಂಧನ್ನ ವ್ಯವಸ್ಥಾಪಕರುಗಳು ಎಲ್ಲ ಯಾರಿದ್ದಾರೆ ಅವರಿಗೆ ಜೆ ಡಿ ಎಸ್ ಅಂತಕ್ಕಂಥ ಮುಗಿದೋಗಿದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಅದರಿಂದ ನಮ್ಗೆ ಇನ್ವಿಟೇಷನ್ನು ಕೊಟ್ಟರು ಹೋಗ್ಬಿಟ್ರು ಅದೆಲ್ಲ ಏನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಸರ್, ಎನ್ ಡಿ ಎ ಮೈತ್ರಿಕೂಟ ನಾಳೆ ಸಭೆ ಇದೆ ಅಲ್ಲಿ ನೋಡೋಣ. ಇನ್ನೂ ದಿನಗಳಿದೆ ನೋಡೋಣ, ನಮಗೇನು ಇನ್ವಿಟೇಷನ್ ಎಲ್ಲೂ ಇಲ್ಲ. ನನ್ನ ಪಕ್ಷ ಸಂಘಟನೆ ಏನು ಮಾಡಬೇಕು, ನಾಡಿನ ಜನತೆಯ ಸಮಸ್ಯೆ. ಇವತ್ತು ನೋಡಿ, ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಈಗಾಗಲೇ 42 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಮಹಾಗಠಬಂಧನ ಉದ್ದಕ್ಕೂ ಏನು ಯಾರು ಸಾಧನೆ ಮಾಡಿರೋದು ಮಾಡಿದ್ದೀವಿ ಅಂತ ಅದ್ವೆಂಥ ಬ್ಯಾನರ್ಗಳು ಕಟ್ಕೊಂಡು ಕೂತವ್ರೆ, 500 ರೂಪಾಯಿ ಖರ್ಚು ಮಾಡಿ ಈ ಸಭೆಗೋಸ್ಕರವಾಗಿ. ರೈತರು ಸಾಯ್ತಿರತಕ್ಕಂತಕ್ಕೆ ಲೆಕ್ಕ ಇಲ್ಲ ಇವರಿಗೆ. 42 ರೈತರು ಆತ್ಮಹತ್ಯೆ ಆಗಿದೆ. ಇವತ್ತಿನವರೆಗೆ ಈ ಸರ್ಕಾರ ಆ ರೈತರಿಗೆ ಆತ್ಮಹತ್ಯೆಗೆ ಒಳಗಾಗಬೇಡಿ ಅಂತ ಒಂದು ಸಂದೇಶ ಕೊಟ್ರ ಏನೂ ಇಲ್ಲ, ಬೇಕಿಲ್ಲ. ಇದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಎರಡು ಬಣಗಳಿಗೂ ಪ್ರಾದೇಶಿಕ ಪಕ್ಷ ಅನಿವಾರ್ಯತೆ ಇದೆ. ನನಗೆ ನೋಡಿ, ನನ್ನ ಪಕ್ಷಕ್ಕೆ ಕಾರ್ಯಕರ್ತರಿದ್ದಾರೆ, ನಾಡಿನ ಜನತೆ ಕೆಲವು ತೀರ್ಮಾನ ತಗೊಂಬಿಟ್ಟಿದ್ದಾರೆ. ಅದೇನು ಚೇಂಜ್ ಆಗ್ತಾ ಇರ್ತದೆ, ಪ್ರತಿ ಚುನಾವಣೆ ಒಂದೊಂದು ರೀತಿಯ ಒಂದು ಜನಗಳ ತೀರ್ಮಾನಗಳಿರ್ತದೆ. ಹೋರಾಟ ಮಾಡತಕ್ಕಂಥದ್ದು ನಮ್ಮ ಪಕ್ಷ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷವೇ. ಈಗೆಲ್ಲ ಏನೇ ಚರ್ಚೆ ಮಾಡಿದ್ರು ಇವೆಲ್ಲ ಒಂದು ರೀತಿಯ ಪ್ರಿಮೆಚೂರು. ನನ್ನ ಅಭಿಪ್ರಾಯದಲ್ಲಿ ಇನ್ನು ಚುನಾವಣೆ 8 ತಿಂಗಳು 9 ತಿಂಗಳು ಇದೆ, ನೋಡೋಣ ಏನೇನಾಗುತ್ತೆ.